ಜೈ ಶ್ರೀರಾಮ್ ಸರ್ವೇ ಸಂಸ್ಕೃತಕಕ್ಷಾಂ ಪ್ರತಿ ಹಾರ್ದ ಸ್ವಾಗತ ಮೊದಲಿಗೆ ಒಂದು ಸುಭಾಷಿತವನ್ನು ಗಮನಿಸೋಣ ಕ್ಷಣಶ ಕಣಶ್ಚೇವ ವಿದ್ಯಮರ್ಥಂ ಚೇತ್ ಕ್ಷಣತ್ಯಾಗೇ ಕುತ ವಿದ್ಯ ಕಣತ್ಯನ ಇದರ ಅರ್ಥವನ್ನು ಒಮ್ಮೆ ಗಮನಿಸೋಣ ಮಕ್ಕಳೇ ಒಂದೊಂದು ನಿಮಿಷವನ್ನು ಸದುಪಯೋಗ ಮಾಡುವುದರಿಂದ ವಿದ್ಯೆಯನ್ನು ಸಂಪಾದನೆ ಮಾಡಬಹುದು ಅಂದರೆ ನಾವು ಸಮಯವನ್ನು ಹಾಳು ಮಾಡಬಾರ್ದು ಚೆನ್ನಾಗಿ ಅದನ್ನು ಸದುಪಯೋಗ ಮಾಡಬೇಕು ಅಂತ ಅರ್ಥ ಹಾಗೆಯೇ ಒಂದೊಂದು ಕಣವನ್ನು ಶೇಖರಿಸಿಡುವುದರ ಮೂಲಕ ಹಣ ಸಂಪಾದನೆ ಧನ ಸಂಪಾದನೆಯನ್ನು ಮಾಡಬಹುದು ಒಂದು ಕ್ಷಣ ಕಳೆದು ಹೋದರೆ ಎಲ್ಲಿಯ ವಿದ್ಯೆ ಒಂದು ಕಣ ಕಡಿಮೆಯಾದರೆ ಎಲ್ಲಿಯ ಸಂಪತ್ತು ಅಂದರೆ ಮಕ್ಕಳೇ ನಮಗೆ ಪ್ರತಿ ಕ್ಷಣವೂ ಅತೀ ಅಮೂಲ್ಯ ಅದನ್ನು ನಾವು ವ್ಯರ್ಥ ಮಾಡದಿರೋಣ ಪ್ರತಿ ಕಣವೂ ಕೂಡ ಸಂಪತ್ತನ್ನು ಕ್ರೋಢೀಕರಿಸುವಲ್ಲಿ ತನ್ನದೇ ಆದ ಪಾತ್ರವನ್ನು ಹೊಂದಿದೆ ಆದ್ದರಿಂದ ಅವೆರಡನ್ನೂ ನಾವು ವ್ಯರ್ಥ ಮಾಡದೆ ಸದುಪಯೋಗ ಮಾಡೋಣ ಅಲ್ವೇ ಮಕ್ಕಳೇ ಇವತ್ತು ನಾವು ನಮ್ಮ ಕಣ್ಣಿಗೆ ದಿನನಿತ್ಯ ಕಾಣಿಸುವ ಕೆಲವೊಂದು ವಸ್ತುಗಳಿಗೆ ಸಂಸ್ಕೃತದಲ್ಲಿ ಹೇಗೆ ಹೇಳುವುದು ಎಂದು ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ತಡೆಯಾಕೆ ಸೋಪಾನಂ ಚಿತ್ರದಲ್ಲಿ ಮೆಟ್ಟಿಲುಗಳನ್ನು ಕಾಣ್ಬೋದು ಸೋಪಾನಂ ಎಂಬುದಾಗಿ ಸಂಸ್ಕೃತದಲ್ಲಿ ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಸ್ಟೇರ್ಸ್ ಅಥವಾ ಸ್ಟೆಪ್ಸ್ ಎಂಬುದಾಗಿ ಹೇಳ್ತೇವೆ ಇದನ್ನು ತಗ್ಗಿನ ಜಾಗದಿಂದ ಏರು ಇರತಕ್ಕಂತಹ ಎತ್ತರ ಇರತಕ್ಕಂತಹ ಜಾಗಕ್ಕೆ ಹೋಗಲು ಬಳಸ್ತೇವೆ ಹಾಗೂ ಎತ್ತರ ಇರತಕ್ಕಂತಹ ಜಾಗದಿಂದ ಕೆಳಗೆ ತಗ್ಗು ಇರತಕ್ಕಂತಹ ಜಾಗಕ್ಕೆ ಇಳಿಯಲು ಇದನ್ನು ಬಳಸುವಂಥದ್ದು ಇದು ಲೋಹ ಅಲೋಹಗಳಿಂದ ಮಾಡಲ್ಪಟ್ಟಿರುತ್ತದೆ ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು ತದನಂತರ ಹತ್ರ ಪಾದಕಟಹ ಪಾದಕಟಹ ಅಂತ ಹೇಳಿದ್ರೆ ಡೋರ್ ಮ್ಯಾಟ್ ಕಾಲೊರೆಸು ಹೇಳಿ ಹೇಳ್ತೇವೆ ಯಾಕೆ ಇದನ್ನು ಬಳಸ್ತೇವೆ ಅಂತ ಹೇಳಿದರೆ ನಮ್ಮ ಕಾಲಿನಲ್ಲಿರತಕ್ಕಂತಹ ಧೂಳು ಅಥವಾ ಹುಯಿಗೆ ಮಣ್ಣು ಇದು ಮನೆಯ ಹೊರಗಡೆ ಅದು ಅಲ್ಲೇ ಇರಲಿ ಒಳಗಡೆ ಹೋಗೋ ಹೋಗುವುದು ಬೇಡ ಮನೆ ಅಥವಾ ರೂಮು ಸ್ವಚ್ಛವಾಗಿರಲಿ ಎಂಬುದಾಗಿ ಅದನ್ನು ನಾವು ಹಾಕಿರ್ತೇವೆ ಆದ್ದರಿಂದ ಒಳಗಡೆ ಪ್ರವೇಶಿಸುವ ಮೊದಲು ನಾವು ಕಾಲು ಒರೆಸಿಕೊಂಡು ರೂಮನ್ನು ಪ್ರವೇಶಿಸಬೇಕಾಗ್ತದೆ ಅದು ತರಗತಿ ಕೋಣೆ ಇರ್ಬೋದು ನಮ್ಮ ಮನೆ ಇರ್ಬೋದು ಯಾವುದೇ ಆಫೀಸ್ಗಳು ಕೂಡ ಇರಬಹುದು ಮುಂದಕ್ಕೆ ದ್ವಾರಂ ದ್ವಾರಂ ಅಂತ ಹೇಳಿದರೆ ಬಾಗಿಲು ಅಂತ ಅರ್ಥ ಬೇರೆ ರೀತಿಯ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬಾಗಿಲುಗಳನ್ನು ನಾವು ನೋಡಿರ್ತೇವೆ ಮಕ್ಕಳೇ ಅದು ಮರದಿಂದ ಮಾಡಿರ್ಬೋದು ಫೈಬರಿಂದ ಮಾಡಿರ್ಬೋದು ಅಥವಾ ಸಿಮೆಂಟಿನಿಂದ ಮಾಡಿರ್ಬೋದು ಬಾಗಿಲಿನ ಮೂಲಕ ಗಾಳಿ ಬೆಳಕು ಒಳಗೆ ಪ್ರವೇಶಿಸ್ತದೆ ಹಾಗೂ ನಮ್ಮ ಪ್ರವೇಶ ಹಾಗೂ ನಮಗೆ ಹೊರಗಡೆ ಹೋಗಲು ಬರಲು ಎರಡಕ್ಕೂ ಅವಕಾಶ ಮಾಡಿಕೊಡುವಂತಹ ಜಾಗ ಇದು ಆಗಿರುತ್ತದೆ ಹಾಗೆಯೇ ಒಂದು ಮನೆ ಅಥವಾ ರೂಮು ಇದಕ್ಕೆ ರಕ್ಷಣೆಯನ್ನು ಕೂಡ ಕೊಡುವಂಥದ್ದು ಬಾಗಿಲು ಆಗಿರುತ್ತದೆ ಮುಂದಕ್ಕೆ ನೋಡೋಣ ಪಿಂಜಹ ಇದಕ್ಕೆ ಸ್ವಿಚ್ ಏನ ಎಂದು ನಾವು ಸಾಮಾನ್ಯವಾಗಿ ಹೇಳ್ತೇವೆ ಸ್ವಿಚ್ಚನ್ನು ಆನ್ ಮಾಡಿದಾಗ ಅದರಲ್ಲಿ ಅದರ ಮೂಲಕ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಶಕ್ತಿಯನ್ನು ಪ್ರವಹಿಸಲಿಕ್ಕೆ ಅನುವು ಮಾಡಿಕೊಡ್ತದೆ ಆಫ್ ಮಾಡಿದಾಗ ಶಕ್ತಿಯು ತಾನಾಗೆ ಮುಂದಕ್ಕೆ ಪ್ರವಹಿಸುವುದು ನಿಲ್ತದೆ ಮುಂದಕ್ಕೆ ಗಮನಿಸೋಣ ಕೃಷ್ಣ ಫಲಕಂ ಬ್ಲ್ಯಾಕ್ ಬೋರ್ಡ್ ಕರಿಹಲಗೆ ಇದನ್ನು ನಾವು ಶಾಲೆಯಲ್ಲಿ ನೋಡಿರ್ತೇವೆ ಮನೆಯಲ್ಲೂ ಇರ್ತದೆ ಸಾಮಾನ್ಯವಾಗಿ ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕರಿಹಲಗೆಗಳು ಇರ್ತದೆ ಕೃಷ್ಣ ಅಂತ ಹೇಳಿದರೆ ಕಪ್ಪು ಫಲಕಂ ಹಲಗೆ ಅಂತೇಳಿ ಅರ್ಥ ಕಪ್ಪು ಹಲಗೆ ಎಂಬುದಾಗಿ ಹೇಳುವಂಥದ್ದು ಬ್ಲ್ಯಾಕ್ ಬೋರ್ಡ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಇದನ್ನು ಬರೆಯಲು ನಾವು ಬಳಸ್ತೇವೆ ತದನಂತರ ಸುಧಾಖಂಡ ಸುಣ್ಣದ ಕಲ್ಲು ಅಂದರೆ ಚಾಕ್ ಪೀಸ್ ಎಂಬುದಾಗಿ ಹೇಳ್ತೇವೆ ಇದು ಕೂಡ ನಾವು ಬೋರ್ಡ್ನಲ್ಲಿ ಬರೀಲಿಕ್ಕೆ ಬಳಸುವಂತಹ ಸಾಧನ ನಿಮ್ಗೆ ಗೊತ್ತಿದೆ ಇದರಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಸುಧಾಖಂಡಗಳನ್ನು ನಾವು ನೋಡ್ಬೋದು ತದನಂತರ ಘಟಿ ಘಟಿ ಅಂದರೆ ಗಡಿಯಾರ ಅಂತ ಅರ್ಥ ಗಡಿಯಾರದಲ್ಲಿ ಬೇರೆ ಬೇರೆ ವಿಧವಾಗಿರುತ್ತದೆ ಹಸ್ತಘಟಿ ಕೈಗೆ ಕಟ್ಟುವಂತಹ ಗಡಿಯಾರ ಅಂದರೆ ವಾಚ್ ಬಿತ್ತಿಗಟಿ ಗೋಡೆಯಲ್ಲಿ ನೇತು ಹಾಕ್ತೇವೆ ಅವುಗಳಿಗೆ ಬಿತ್ತಿಗಟಿ ಘಟಿ ಎಂಬುದಾಗಿ ಹೇಳ್ತೇವೆ ಸಮಯವನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಬಳಸುವಂತಹ ಸಾಧನ ಘಟಿ ಪುಸ್ತಕಂ ಒಂದು ಪುಸ್ತಕ ಇದ್ರೆ ಪುಸ್ತಕ ಎಂಬುದಾಗಿ ಹೇಳ್ತೇವೆ ಬಹಳಷ್ಟು ಇದ್ದರೆ ಪುಸ್ತಕಾನಿ ಎಂಬುದಾಗಿ ಹೇಳ್ತೇವೆ ಓದಲು ಬರೆಯಲು ಬಳಸುವಂತಹ ವಸ್ತು ಇದು ಜ್ಞಾನದ ಆಗರ ಇದು ಹಾಗೆ ಬರೆಯಲು ಬಳಸುವಂತಹ ಒಂದು ಸಾಧನ ಬರೆಯಲು ಅಂದರೆ ಲಿಪಿ ರೂಪದಲ್ಲಿ ಸಂಗ್ರಹ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದರಲ್ಲಿ ಬರೆಯುವುದರ ಮೂಲಕ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಪುಸ್ತಕಗಳು ನಿಮ್ಮ ಮನೆಯಲ್ಲಿರ್ಬೋದು ಶಾಲೆಯಲ್ಲಿರ್ಬೋದು ಪುಸ್ತಕಗಳು ಜ್ಞಾನದ ಭಂಡಾರ ಉತ್ತಮ ಉತ್ತಮ ಪುಸ್ತಕಗಳನ್ನು ಓದಿ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸೋಣ ಅಲ್ವೇ ತದನಂತರ ವಿದ್ಯುತ್ ವ್ಯಜನಂ ಗಾಳಿ ಯಂತ್ರ ಇದು ವಿದ್ಯುತ್ ವ್ಯಜನಮ್ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ವಿದ್ಯುತ್ ಗಾಳಿ ಯಂತ್ರ ಅದು ಸ್ಟ್ಯಾಂಡ್ ಫ್ಯಾನ್ ಇರ್ಬೋದು ಅಥವಾ ಮೇಲೆ ತಿರುಗುವಂತಹ ಫ್ಯಾನುಗಳಿರ್ಬೋದು ಬೇರೆ ಬೇರೆ ರೀತಿಯಾಗಿರುವಂಥದ್ದು ಇರ್ತದೆ ನೀವು ಗಮನಿಸಿರ್ಬೋದು ಕೃತಕವಾಗಿ ನಮಗೆ ಗಾಳಿಯನ್ನು ಇದು ಕೊಡ್ತದೆ ತದನಂತರ ಆಸನ ಕುರ್ಚಿ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಕುರ್ಚಿಗಳನ್ನು ನಾವು ನೋಡಿದ್ದೇವೆ ನಾಲ್ಕು ಕಾಲುಗಳನ್ನು ಹೊಂದಿರ್ತದೆ ಕೆಲವೊಂದು ಕುರ್ಚಿಗಳಿಗೆ ಕೈಗಳು ಕೂಡ ಇರ್ತದೆ ಅಂದರೆ ಕೈಗಳು ಕೂಡ ಇರ್ತದೆ ಅಂತ ಹೇಳಿದರೆ ಕೈಯನ್ನು ಇಡು ಇಡಲಿಕ್ಕೆ ಬೇಕಾದಂತಹ ಜಾಗ ಅದರಲ್ಲಿರ್ತದೆ ಕೈ ಇಡುವಂಥ ಜಾಗ ಹೊರಗಲಿಕ್ಕೆ ಹಿಂದುಗಡೆ ಗಟ್ಟಿಯಾದಂತಹ ಅಥವಾ ಮೆತ್ತಗಿನ ಒಂದು ಹೊರಗುವ ರೀತಿ ಅದನ್ನು ವಿನ್ಯಾಸಗೊಳಿಸಿರ್ತಾರೆ ಇದನ್ನು ನಾವು ಕುಳಿತುಕೊಳ್ಳಲು ಒಬ್ಬನಿಗೆ ಕುಳಿತುಕೊಳ್ಳಲು ಬಳಸಿಕೊಳ್ತೇವೆ ನೆಕ್ಸ್ಟ್ ತಾಲಹ ತಾಲಹ ಅಂತ ಹೇಳಿದ್ರೆ ಬೀಗ ಭದ್ರತೆಗೋಸ್ಕರ ಇದನ್ನು ಬಳಸ್ತೇವೆ ಬಹಳ ಬೇಗನೆ ರೂಮಿನ ಒಳಗಡೆ ಹೋಗದಂತೆ ಅಥವಾ ಯಾವುದೇ ಜಾಗದ ಒಳಕ್ಕೆ ಹೋಗದ ಹಾಗೆ ಭದ್ರತೆಗೋಸ್ಕರ ಇದನ್ನು ಬಳಸ್ತೇವೆ ಬೇರೆ ಬೇರೆ ಲೋಹಗಳಿಂದ ಇದನ್ನು ತಯಾರಿಸಿರ್ತಾರೆ ಇದನ್ನು ಕೂಡ ನೀವು ಗಮನಿಸಿರ್ಬೋದು ಸಂ ಸಂಸ್ಕೃತದಲ್ಲಿ ಇದನ್ನು ತಾಲಹ ಎಂಬುದಾಗಿ ಹೇಳ್ತೇವೆ ತದನಂತರ ಕುಂಚಿಕ ಅರ್ಥಾತ್ ಕೀ ಬೀಗವನ್ನು ಈ ಮೊದಲೇ ನೋಡಿದೆವು ಇದು ಕುಂಚಿಕ ಕುಂಚಿಕ ಅಂತ ಹೇಳಿದರೆ ಕೀ ಬೀಗವನ್ನು ಹಾಕಿ ತೆಗೆಯಲು ಬಳಸುವಂತಹ ಸಾಧನ ಇದು ಕೂಡ ಬೇರೆ ಬೇರೆ ಲೋಹಗಳಿಂದ ಮಾಡಲ್ಪಟ್ಟಿರ್ತದೆ ಮುಂದಕ್ಕೆ ಗಮನಿಸೋಣ ವಾತಾಯನ ವಾತಾಯನ ಅಂತ ಹೇಳಿದರೆ ಕಿಟಕಿ ನಿಮ್ಮ ಮನೆಯಲ್ಲಿ ನಮ್ಮ ಶಾಲೆಯಲ್ಲಿ ಇದನ್ನೆಲ್ಲ ನಾವು ಗಮನಿಸಿರ್ತೇವೆ ಕಿಟಕಿ ಅದರ ಮೂಲಕ ಬೆಳಕು ಹಾದುಕೊಂಡು ಬರ್ತದೆ ಗಾಡಿ ಶುದ್ಧವಾದ ಗಾಡಿ ಬರಲಿಕ್ಕೆ ಹಾಗೂ ಅಶುದ್ಧವಾಗಿರತಕ್ಕಂಥ ಗಾಡಿ ಹೊರಗಡೆ ಹೋಗಲಿಕ್ಕೆ ಇದು ಒಂದು ವ್ಯವಸ್ಥೆಯಾಗಿರುತ್ತದೆ ತದನಂತರ ಲೇಖನಿ ಇದು ನಮ್ಮ ಜೊತೆಗೆ ಇರ್ತದೆ ಲೇಖನಿ ಅಂದರೆ ಪೆನ್ನು ಬರೆಯುವ ಸಾಧನ ಅಲ್ವಾ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಪೆನ್ನುಗಳು ಬೇರೆ ಬೇರೆ ಕಂಪನಿಗೆ ಸಂಬಂಧಪಟ್ಟಿರತಕ್ಕಂಥ ಪೆನ್ನುಗಳನ್ನು ನಾವು ಗಮನಿಸುತ್ತೇವೆ ಇದನ್ನು ನಾವು ಬರೆಯಲು ಬಳಸ್ತೇವೆ ಪುಸ್ತಕಗಳನ್ನು ಪೆನ್ನುಗಳನ್ನು ಬಳಸಿ ಬರೆದು ಓದಿ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋಣ ಅಲ್ವೇ ಸರಿ ಮಕ್ಕಳೇ ನಾನು ಇನ್ನೊಂದು ತರಗತಿಯಲ್ಲಿ ನಿಮ್ಮ ಜೊತೆಗೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು